ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ಕಿನ್ ಕನ್ನಡ. ಇವತ್ತು ನಾನು ನಿಮಗೆ ರೂಟ್ ಅಂದರೆ ಏನು ಅಂತ, ಮೊಬೈಲಲ್ಲಿ ರೂಟ್ ಮಾಡೋದು ಅಂತ ಹೇಳ್ತಿರ್ತಾರಲ್ಲ, ಹಂಗಂದ್ರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಹೇಳ್ತೀನಿ, ರೂಟ್ ಮಾಡೋದ್ರಿಂದ ನಿಮ್ಮ ಮೊಬೈಲಲ್ಲಿ ಒಂದು ತುಂಬ ಹೊಸ ಹೊಸ ಫೀಚರ್ಗಳನ್ನ ನೀವು ಆಡ್ಕೊಬೋದು, ನಿಮ್ಮ ಆ್ಯಡ್ ಮಾಡ್ಕೊಬೋದು. ನೀವು ಮೊಬೈಲ್ನ ಕಂಪ್ಲೀಟಾಗಿ ಕಸ್ಟಮೈಸೇಷನ್ ಮಾಡ್ಬೋದು, ಸ್ಟೇಟಸ್ ಬರಲಿ, ಯಾವುದೊಂದು ಎಕ್ಸ್ಟ್ರಾ ಐಕಾನ್ ಆ್ಯಡ್ ಮಾಡೋ ಥರ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಮೊಬೈಲಲ್ಲಿ ಅಡ್ವರ್ಟೈಸ್ ಬರ್ದಿರೋ ಥರ ಕಂಪ್ಲೀಟಾಗಿ ಆ್ಯಡ್ ಅವೇ ಹಾಕ್ಕೊಂಡು ಬರ್ದಿರೋ ಥರ ಮಾಡೋ ಅಂಥ ಥರ ಆಗಿರ್ಬೋದು, ಇಲ್ಲ ಎಕ್ಸ್ಪೋಸ್ಡ್ ಇನ್ಸ್ಟಾಲರ್ಗಳು, ಎಕ್ಸ್ಪೋಸ್ಡ್ ಮಾಡ್ಯೂಲ್ಸ್ಗಳು ಇವೆಲ್ಲ ನೀವು ಹಾಕ್ಕೊಬೋದು ನಿಮ್ಮ ಮೊಬೈಲ್ಗಳಿಗೆ. ತುಂಬ ನಿಮಗೆ ಬೇರೆ ಬೇರೆ ಎಕ್ಸ್ಟ್ರಾ ಫೀಚರ್ಗಳು ನಿಮಗೆ ರೂಟ್ ಮಾಡೋದ್ರಿಂದ ಸಿಗುತ್ತೆ. ಈಗ ಹಾಗಂದ್ರೆ ರೂಟ್ ಅಂದರೆ ಏನು ಅಂತ ನಿಮ್ಗೆ ಅನ್ನಿಸ್ಬೋದು. ಸಿಂಪಲ್ಲಾಗಿ ರೂಟ್ ಅಂದರೆ ಏನು ಅಂತ ಹೇಳಬೇಕು ಅಂದರೆ, ನಾನು ನಿಮ್ಮ ಕಂಪ್ಯೂಟರ್ ಸಿ ಡ್ರೈವ್ ಅಂತ ಇರುತ್ತೆ, ನೋಡ್ಬೋದು ಕಂಪ್ಯೂಟರ್ ಸಿ ಡ್ರೈವ್, ನೀವು ಎಲ್ಲಿ ಆಪರೇಟಿಂಗ್ ಸಿಸ್ಟಮನ್ನು ಮತ್ತು ಅಪ್ಲಿಕೇಶನ್ನ ನೀವು ಎಲ್ಲಿ ಸಿ ಡ್ರೈವಲ್ಲಿ ಇನ್ಸ್ಟಾಲ್ ಮಾಡ್ತಿರಲ್ಲ, ಅದೇ ರೀತಿ ಆ್ಯಂಡ್ರಾಯ್ಡ್ ಡಿವೈಸ್ಗಳಲ್ಲಿ ರೂಟ್ ಅಂತ ಅಂತಾರೆ, ರೂಟ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಆ ರೂಟ್ ಫೋಲ್ಡರ್ ಒಳಗೆ ನಿಮ್ಮ ಓ ಎಸ್ ಆಗಿರಲಿ, ನಿಮ್ಮ ಅಪ್ಲಿಕೇಶನ್ ಆಗಿರಲಿ, ಎಲ್ಲ ಅದರಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಅದನ್ನು ನೀವು ಮೊಬೈಲ್ ಅವರು ನಿಮಗೆ ಮಾರೋಕ್ಕಿಂತ ಅಂದರೆ ಸೇಲ್ ಮಾಡೋಕ್ಕಿಂತ ಮುಂಚೆ ಅದನ್ನು ಲಾಕ್ ಮಾಡ್ಬಿಟ್ಟು ನಿಮಗೆ ಕೊಡ್ತಾರೆ. ನೀವು ಜಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬೋದು, ಇನ್ನೇನು ಅದರೊಳಗೆ ಫೋಲ್ಡರ್ ಒಳಗೆ ಹೋಗ್ಬಿಟ್ಟು ನೀವು ಏನು ಚೇಂಜ್ ಮಾಡೋದಕ್ಕಾಗಲ್ಲ, ಅದನ್ನು ಅವರು ಲಾಕ್ ಮಾಡಿಕೊಡ್ತಾರೆ. ಈ ರೂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಆ ರೂಟ್ ಅಂತ ಫೋಲ್ಡರ್ ಇರುತ್ತಲ್ಲ, ಅದನ್ನು ಅನ್ಲಾಕ್ ಮಾಡೋದಕ್ಕೇ ರೂಟ್ ಮಾಡೋದು ಮೊಬೈಲ್ನ ಅಂತ ಕರೀತಾರೆ. ಇಷ್ಟೇ ಸಿಂಪಲ್, ಅದು ಇನ್ನೇನು ಅಲ್ಲ. ನೀವು ಮೊಬೈಲ್ನ ಅವ್ರು ಏನು ಲಾಕ್ ಮಾಡಿಕೊಡ್ತಾರೆ ಅಂದರೆ, ಅವರು ಈಗ ಓಕೆ ಅವ್ರು ರೂಟ್ ಮಾಡ್ಬಿಟ್ಟು ರೂಟ್ ಫೋಲ್ಡರ್ನ ನಿಮ್ಗೆ ಲಾಕ್ ಮಾಡಿಕೊಟ್ಟಿದ್ದಾರೆ, ನೀವೇನಾದರೂ ಅನ್ಲಾಕ್ ಮಾಡಿಕೊಟ್ರು ಅಂದರೆ ನೀವೇನು ಮಾಡ್ತೀರಾ, ಆ ರೂಟ್ ಫೋಲ್ಡರ್ ಒಳಗೆ ಹೋಗ್ತೀರಾ, ಮಿಸ್ ಆಗ್ಬಿಟ್ಟು ಏನೋ ಒಂದು ಫೈಲ್ ಡಿಲೀಟ್ ಆಯಿತು ಅಂದರೆ ನಿಮ್ಮ ಆಪರೇಟಿಂಗ್ ಸಿಸ್ಟಮು ಫುಲ್ ಕ್ರ್ಯಾಶ್ ಆಗ್ಬೋದು, ಇಲ್ಲ ಬ್ರಿಕ್ ಆಗಿಬಿಡ್ಬೋದು, ಇನ್ನೊಂದು ಸಲ ಆನೆ ಆಗದಿರೋ ಸಿಚುವೇಶನ್ ಬರ್ಬೋದು. ಅದರಿಂದ ಅವರು ರೂಟ್ ಫೋಲ್ಡರ್ನ ಲಾಕ್ ಮಾಡಿಬಿಟ್ಟು ನಿಮಗೆ ಸೆಲ್ ಮಾಡ್ತಾರೆ, ನಿಮಗೆ ಕೊಡ್ತಾರೆ. ನೀವು ಅದನ್ನು ರಿಸ್ಕ್, ನೀವೇನಾದ್ರು ರೂಟ್ ಮಾಡ್ತೀನಿ ಅಂದರೆ ಕಂಪ್ಲೀಟ್ ರಿಸ್ಕಾಗಿ ರಿಸ್ಕ್ ತೊಗೊಂಬಿಟ್ಟು ನೀವು ಅದನ್ನು ರೂಟ್ ಮಾಡಬೇಕಾಗುತ್ತೆ. ರೂಟ್ ಮಾಡ್ಬೇಕಾದ್ರೆ ಮಿಸ್ ಆಗಿ ಏನೇ ಒಂದು ಮಿಸ್ಟೇಕ್ ಪ್ರಾಬ್ಲಮ್ ಆಯಿತು ಅಂದ್ರೂ ನಿಮ್ಮ ಮೊಬೈಲ್ ಮತ್ತೆ ಆನ್ ಆಗೋಲ್ಲ, ನೀವು ಅಲ್ಲಿ ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಸರಿ ಮಾಡಿಸ್ಕೊಬೇಕಾಗುತ್ತೆ. ಅಲ್ಲಿ ಆಗೋದು ಡೌಟ್ ಒಂದೊಂದ್ಸಲ, ಅಂದರೆ ತುಂಬ ಏನಾದರೂ ಕಂಪ್ಲೀಟಾಗಿ ಏನೋ ಹಾರ್ಡ್ ಬ್ರೇಕ್ ಆಗಿಬಿಡ್ತು ಅಂದರೆ ಮೊಬೈಲು. ಮತ್ತು ನೀವು ರೂಟ್ ಮಾಡೋದ್ರಿಂದ ನಿಮಗೆ ಒಂದೊಂದು ಮೊಬೈಲ್ಗಳಲ್ಲಿ ವಾರಂಟಿ ಹೋಗ್ಬಿಡುತ್ತೆ. ಅನ್ರೂಟು ಮಾಡ್ಬೋದು, ನೀವು ರೂಟ್ ಮಾಡಿದ್ಮೇಲೆ ಬೇಕಾದ್ರೆ ರೂಟ್ ಮಾಡೋದನ್ನು ತೆಗಿಲೂಬೋದು, ಅನ್ರೂಟು ಮಾಡ್ಬೋದು. ಬಟ್ ತುಂಬ ಮೊಬೈಲ್ಗಳಲ್ಲಿ ರೂಟ್ ಮಾಡೋದ್ರಿಂದ ವಾರಂಟಿ ಹೋಗ್ಬಿಡುತ್ತೆ, ನಿಮ್ಗೆ ವಾರಂಟಿ ಕ್ಲೈಮ್ ಆಗಲ್ಲ. ಮತ್ತು ಒಂದೊಂದು ಮೊಬೈಲ್ಗಳಲ್ಲಿ ಯಾವ ಥರ ಇರುತ್ತೆ ಅಂದರೆ, ರೂಟ್ ಮಾಡೋಕ್ಕಿಂತ ಮುಂಚೆ ಬೂಟ್ ಲೋಡರ್ ಅಂತ ಒಂದಿರುತ್ತೆ, ಅದು ಲಾಕ್ ಆಗಿರುತ್ತೆ. ಈಗ ಸ್ಯಾಮ್ಸಂಗ್ ಮೊಬೈಲ್ ಆಗಿರ್ಬೋದು, ಸೋನಿ ಮೊಬೈಲ್ ಆಗಿರ್ಬೋದು, ಮತ್ತು MI ರೀಸೆಂಟಾಗಿ ಬರ್ತಿರೋ MI ಬೂಟ್ ಲೋಡರನ್ನು ಲಾಕ್ ಮಾಡಿರ್ತಾರೆ. ಫಸ್ಟ್ ಬೂಟ್ ಲೋಡರನ್ನು ಅನ್ಲಾಕ್ ಮಾಡಿಕೊಂಡು ಆಮೇಲೆ ರೂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರದ್ದೇ ಆದ ಒಂದು, ಈಗ ನಿಮ್ಮ ಮೊಬೈಲ್ಗಳಿಗೆ ಅವ್ರದ್ದೇ ಆದ ಅದರದ್ದೇ ಆದ ಒಂದು ಪ್ರೊಸೀಜರ್ ಇರುತ್ತೆ ರೂಟ್ ಮಾಡೋದಕ್ಕೆ. ನಿಮ್ಮ ಡೆವಲಪರ್ಗಳು ನಿಮ್ಮ ಡಿವೈಸ್ಗಳಿಗೆ ಯಾವ ಥರ ರೂಟ್ ಮಾಡಬೇಕು ಅಂತ ಒಂದು ಪ್ರೊಸೀಜರ್ ಇರುತ್ತೆ, ಅದೇ ರೀತಿ ನೀವು ರೂಟ್ ಮಾಡಬೇಕಾಗುತ್ತೆ. ಈಗ ಆಪಲ್ದು iOS ಬರೋದ್ರೆ ಐಫೋನ್ ಕೂಡ ನಾವು ರೂಟ್ ಮಾಡ್ಬೋದು. ಐಫೋನಲ್ಲಿ ರೂಟ್ ಅಂತ ಅನ್ನಲ್ಲ, ಜೈಲ್ ಬ್ರೇಕ್ ಅಂತ ಅಂತಾರೆ. ಈಗ ಆ್ಯಂಡ್ರಾಯ್ಡಲ್ಲಿ ಯಾವ್ದಾರು ರೂಟ್ ಅಂತ ಅಂತೀವೋ ಅದೇ ರೀತಿ ಐಫೋನಲ್ಲಿ ಜೈಲ್ ಬ್ರೇಕ್ ಅಂತ ಅಂತಾರೆ, ಅದನ್ನು ಕೂಡ ರೂಟ್ ಮಾಡ್ಬೋದು ನಾವು. ಅದಕ್ಕೆ ಅದರದೇ ಆದ ಪ್ರೊಸೀಜರ್ ಇರುತ್ತೆ. ಒಂದೊಂದು ಮೊಬೈಲ್ಗಳಲ್ಲಿ ಆ್ಯಂಡ್ರಾಯ್ಡಲ್ಲಿ ಅಫಿಷಿಯಲಾಗಿ ಅವರೇ ರೂಟ್ ಮಾಡೋದು ಕೊಟ್ಬಿಡ್ತಾರೆ. ನೀವು ಅಫಿಷಿಯಲಾಗಿ ರೂಟ್ ಮಾಡಿದ್ರೆ ನಿಮಗೆ ವಾರಂಟಿ ಹೋಗಲ್ಲ ಒಂದು ಮೊಬೈಲಲ್ಲಿ. MI ಡಿವೈಸ್ಗಳಲ್ಲೂ ಅಷ್ಟೇ, ಒಂದೊಂದು ನೀವು ರೂಟ್ ಮಾಡಿದ್ರೆ ನಿಮಗೆ ವಾರಂಟಿ ಇರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಇದಿಷ್ಟು ರೂಟ್ ಬಗ್ಗೆ. ಈಗ ಮತ್ತೆ ಹೇಳಬೇಕು ಅಂದರೆ, ಕಂಪ್ಯೂಟರ್ ಯಾವ ಥರ ಸಿ ಡ್ರೈವ್ ಇದೆಯೋ ಅದೇ ರೀತಿ ಈಗ ಆ್ಯಂಡ್ರಾಯ್ಡಲ್ಲಿ ರೂಟ್ ಅಂತ ಅಷ್ಟೇ. ಇದು ನಾನು ನಿಮಗೆ ರೂಟ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡೋಕೆ ಹೋಗಲ್ಲ. ಈಗ ಒಂದೊಂದು ಮೊಬೈಲಲ್ಲಿ ಒಂದೊಂದು ಥರ ರೂಟ್ ಮಾಡೋ ಪ್ರೊಸೀಜರ್ ಇರುತ್ತೆ, ಎಲ್ಲ ಹೇಳೋದಕ್ಕಾಗಲ್ಲ. ಅದರಿಂದ ನೀವು ನಿಮ್ಮ ಡೆವಲಪರ್ XDA ಡೆವಲಪರ್ಸ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ನಿಮ್ಮ ಮೊಬೈಲಿಗೆ ಯಾವ ಥರ ರೂಟ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಒಂದೊಂದು ಮೊಬೈಲಿಗೆ ಡೆವಲಪರ್ಗಳು ಕಮ್ಮಿ ಇರ್ತಾರೆ, ಅದರಲ್ಲಿ ಆ ಮೊಬೈಲ್ಗಳಿಗೆ ರೂಟ್ ಮಾಡೋದಕ್ಕಾಗಲ್ಲ. ಬಟ್ ಒಂದೊಂದು ಮೊಬೈಲಿಗೆ ತುಂಬ ಪಾಪ್ಯುಲರ್, ತುಂಬ ಸೇಲ್ ಆಗಿರೋ ಮೊಬೈಲ್ಗಳಲ್ಲಿ ಸೇಲ್ ಆಗಿರುತ್ತಲ್ಲ, ಆ ಮೊಬೈಲ್ಗಳಲ್ಲಿ ನೀವು ರೂಟ್ ಮಾಡೋದಕ್ಕೆ ನಿಮಗೆ ಡೆವಲಪರ್ಗಳು ತುಂಬ ಜನ ಇರ್ತಾರೆ. ಯಾವ ಥರ ರೂಟ್ ಮಾಡೋದು ಅಂತ ನಿಮಗೆ ಪ್ರೊಸೀಜರನ್ನು XDA ಡೆವಲಪರಲ್ಲಿ ಫಾರ್ಮ್ಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿರ್ತಾರೆ ಅವರು. ಅದನ್ನು ನೀವು ನೋಡಿಬಿಟ್ಟು ನಿಮ್ಮ ಮೊಬೈಲ್ನ ಯಾವ ಥರ ರೂಟ್ ಮಾಡ್ಬೋದು ಅಂತ ತಿಳ್ಕೊಬೋದು. ಇದಿಷ್ಟು ರೂಟ್ ಬಗ್ಗೆ. ನಿಮಗೇನಾದ್ರೂ ಇದ್ರ ಬಗ್ಗೆ ಕ್ವಶನ್ ಇದ್ರೆ ಕೆಳಗಡೆ ಕಾಮೆಂಟ್ ಕೇಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನಾನು ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಕೆಳ ಥಂಬ್ಸ್ ಅಪ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.